ಸರ್ವರಿಗೂ ನಮಸ್ಕಾರ. ನೈಋತ್ಯ ಕವನ ವಾಚನ ಕಾರ್ಯಕ್ರಮ. ಸ್ನೇಹಿತರೆ, ನನ್ನ ಹೆಸರು ಶ್ರೀ ಜನಾರ್ದನ್ ಮಡಿವ. ಸರ್ಕಾರಿ ಪ್ರೌಢಶಾಲೆ ಮಂಗಳವಾಡ, ಹಳಿಯಾಳ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಆತ್ಮೀಯರೇ, ನಾನು ಇಂದು ವಾಚಿಸುತ್ತಿರುವಂತಹ ಕವನದ ರಚನೆ ಶ್ರೀ ಮಹಾಂತೇಶ್ ಬಿ ನಿಟ್ಟೂರು, ದಾವಣಗೆರೆ. ಕವನದ ಶೀರ್ಷಿಕೆ ಧಗೆ ಕಾಡಿದೆ ನೀರೊಳ ಹೊಗೆಯಾಡುವ ಮೋಡದಲ್ಲಿ ಹೊಗೆಯಾಡಿದೆ ನಗೆ ಓಡಿದೆ ಹೊಗೆಯಾಡುವ ಮೋಡದಲ್ಲಿ ಹೊಗೆಯಾಡಿದೆ ನಗೆ ಓಡಿದೆ ಧಗೆ ಕಾಡಿದೆ ನೀರೊಳಗೆ ಧಗೆ ಕಾಡಿದೆ ನೀರೊಳಗೆ ಪಕ್ಕದಲ್ಲಿದ್ದರೂ ಪಕ್ಷದ ಮಾತು ಪಕ್ಷಪಾತದ ಪಾತಕ ಕೃತ್ಯ ಪಕ್ಕದಲ್ಲಿದ್ದರೂ ಪಕ್ಷದ ಮಾತು ಪಕ್ಷಪಾತದ ಪಾತಕ ಕೃತ್ಯ ಪಕ್ಕೆಲವು ಮುರಿದು ಮುಕ್ಕಾಗುತ್ತಿದ್ದ ಪಕ್ಕೆಲವು ಮುರಿದು ಮುಕ್ಕಾಗುತ್ತಿದ್ದ ಅಂಕದ ತುಂಬ ಬಿಂಕದ ಬಡಿವಾರ ಹಂಸದ ಒಣ ಸಡಗರ ವೈಯ್ಯ ಅಂಕದ ತುಂಬ ಬಿಂಕದ ಬಡಿವಾರ ಹಂಸದ ಒಣ ಸಡಗರ ವೈಯ್ಯ ಸರೋವರದ ಪೂರ ಹೂಳು ತುಂಬಿದ್ದ ಸರೋವರದ ಪೂರ ಹೂಳು ನೀರಿನಲೆಗೆ ಮರುಳ ಮರಳ ಗೂಡರಳಿ ಕಾರುಣ್ಯ ಕರಗಿ ತಾರುಣ್ಯ ಸೊರಗಿತ್ತು ನೀರಿನಲೆಗೆ ಮರುಳ ಮರಳ ಗೂಡರಳಿ ಕಾರುಣ್ಯ ಕರಗಿ ತಾರುಣ್ಯ ಸೊರಗಿತ್ತು ಬೆರಗಾದ ಮುರುಗು ಕಾಲ್ ತೊಳೆಯ ಬೆರಗಾದ ಮುರುಗು ಕಾಲ್ ತೊಳೆಯುತ್ತಿದ್ದ ಹಳೆಯ ನೆನಪಿನ ಹೊಳೆಯ ಸಾಲಿಗೆ ಸೋಲುವುದು ಮನಸ್ಸು ಸೋರುವುದು ಕನಸು ಹಳೆಯ ನೆನಪಿನ ಹೊಳೆಯ ಸಾಲಿಗೆ ಸೋಲುವುದು ಮನಸ್ಸು ಸೋರುವುದು ಕನಸು ತೋಟದ ತುಂಬೆಲ್ಲ ಚಿಟ್ಟೆಗಳ ದಂಡಿತ್ತ ತೋಟದ ತುಂಬೆಲ್ಲ ಚಿಟ್ಟೆಗಳ ದಂಡಿತ್ತ ಹೊಗೆಯಾಡುವ ಮೋಡದಲ್ಲಿ ಹೊಗೆಯಾಡಿದೆ ನಗೆ ಓಡಿದೆ ಹೊಗೆಯಾಡುವ ಮೋಡದಲ್ಲಿ ಹೊಗೆಯಾಡಿದೆ ನಗೆ ಓಡಿದೆ ಧಗೆ ಕಾಡಿದೆ ನೀರೊಳಗಿದ್ದ ಧಗೆ ಕಾಡಿದೆ ನೀರೊಳಗಿದ್ದ ಅವಕಾಶಕ್ಕಾಗಿ ಧನ್ಯವಾದ.